ನಮಸ್ಕಾರ ಸ್ನೇಹಿತರೆ, ಹೆಸರು ವಿಟಿ ದಾಮಿನಿ. ವಿಡಿಯೋ ಕೊನೆಯಲ್ಲಿ ಮಾಹಿತಿ ತಿಳಿಸಿದ್ದೇನೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ಅದಕ್ಕಿಂತ ಮುಂಚೆ ಇವತ್ತು ನಾವು ಈ ವಿಡಿಯೋದಲ್ಲಿ ನೀವು ತುಂಬಾ ಪ್ರೀತಿ ಮಾಡಿದ ಹುಡುಗ ಹುಡುಗಿ ನಿಮ್ಮಿಂದ ದೂರ ಆಗಿದ್ರೆ ಅವರನ್ನ ಈ ಒಂದು ತಂತ್ರದಿಂದ ತುಂಬಾ ಸುಲಭವಾಗಿ ನಿಮ್ಮಂತೆ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ಈ ವಶೀಕರಣ ತಂತ್ರವನ್ನ ಎರಡು ಹಸಿ ಮೆಣಸಿನಕಾಯಿಯಿಂದ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ನೀವು ಈ ತಂತ್ರವನ್ನ ಮಂಗಳವಾರದ ದಿನ ಸಂಜೆ 5 ಗಂಟೆಯಿಂದ 11 ಗಂಟೆ ಸಮಯದಲ್ಲಿ, ಅಂದ್ರೆ ಸಂಜೆ 5 ರಿಂದ 11 ಗಂಟೆ ಸಮಯದಲ್ಲಿ, ನೀವು ಆ ಸಮಯದ ಮಧ್ಯಭಾಗದಲ್ಲಿ ಈ ತಂತ್ರವನ್ನ ನೀವು ಮಾಡ್ಕೊಳ್ಳಬೇಕಾಗುತ್ತೆ. ನೀವು ಈ ತಂತ್ರವನ್ನ ಮಾಡಬೇಕಾದ್ರೆ ಯಾರಿಗೂ ಹೇಳಿರಬಾರದು, ಯಾರು ಇದನ್ನ ನೋಡಿರಬಾರದು ಸ್ನೇಹಿತರೆ. ತುಂಬಾ ಗುಪ್ತವಾಗಿ ನೀವು ಇದನ್ನ ಮಾಡಬೇಕಾಗುತ್ತೆ. ನೀವು ಮಂಗಳವಾರದ ದಿನ ನೀವಿದನ್ನ ಒಂದು ರೂಮ್ ನಲ್ಲಿ ಕುಳಿತುಕೊಂಡು ಈ ತಂತ್ರವನ್ನ ಮಾಡಬೇಕಾಗುತ್ತೆ. ಮೊದಲಿಗೆ ನೀವು ಒಂದು ಹಸಿ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಹೆಸರನ್ನ ಬರೆದುಕೊಳ್ಳಿ. ಇನ್ನೊಂದು ಹಸಿ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರನ್ನ ಬರೆದುಕೊಳ್ಳಿ. ಆ ನಂತರ ಸೂಜಿಯನ್ನ ತೆಗೆದುಕೊಂಡು ನೀವು ಹಸಿ ಮೆಣಸಿನಕಾಯಿಯನ್ನ ಸೂಜಿಗೆ ಚುಚ್ಚಿಕೊಳ್ಳಬೇಕಾದ್ರೆ ನಾವು ಹೇಳಿಕೊಡುವ ಮಂತ್ರವನ್ನ 108 ಬಾರಿ ನೀವು ಜಪ ಮಾಡ್ಕೊಳ್ಬೇಕಾಗುತ್ತೆ. ಜಪ ಮಾಡ್ಕೊಳ್ತಾ ಸೂಜಿಗೆ ನೀವು ಹಸಿ ಮೆಣಸಿನಕಾಯಿಯನ್ನ ಚುಚ್ಚಿಕೊಳ್ಬೇಕಾಗುತ್ತೆ. ಆ ನಂತರ ನೀವು ಸೂಜಿಗೆ ಚುಚ್ಚಿದ ಹಸಿ ಮೆಣಸಿನಕಾಯಿಯನ್ನ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರನ್ನ ಒಂದು 5 ನಿಮಿಷ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಈ ಒಂದು ಮಂತ್ರವನ್ನ ನೀವು ಮತ್ತೆ 7 ಬಾರಿ ಜಪ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಆ ನಂತರ ನೀವು ಈ ಹಸಿ ಮೆಣಸಿನಕಾಯಿ ಮತ್ತೆ ಈ ಸೂಜಿಯನ್ನ ತೆಗೆದುಕೊಂಡು ಹೋಗಿ ಮೂರು ದಾರಿ ಕೂಡುವ ಜಾಗದಲ್ಲಿ ನೀವು ಒಂದು ಚಿಕ್ಕ ಹಳ್ಳವನ್ನ ತೆಗೆದು ಅಲ್ಲಿ ಇಟ್ಟು ಮುಚ್ಚಿ ಬರಬೇಕಾಗುತ್ತೆ. ನೀವು ಇದನ್ನ ಮಾಡಬೇಕಾದ್ರೆ ತುಂಬಾ ಗುಪ್ತವಾಗಿ ಮಾಡಬೇಕಾಗುತ್ತೆ. ನೀವು ಈ ರೀತಿ ಮಾಡಿದ್ರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಗೆ ತುಂಬಾ ಈಸಿಯಾಗಿ ನಿಮ್ಮಂತೆ ವಶ ಆಗ್ತಾರೆ ಸ್ನೇಹಿತರೆ, ಇದು ಖಂಡಿತ. ಈ ರೀತಿಯ ಸುಲಭ ವಶೀಕರಣ ತಂತ್ರಕ್ಕೆ ಸ್ಕ್ರೀನ್ ಮೇಲೆ ನಮ್ಮ ವಶೀಕರಣ ಸ್ಪೆಷಲಿಸ್ಟ್ ಗುರುಜಿ ನಂಬರ್ ಬರ್ತಾ ಇದೆ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಈ ರೀತಿಯ ಸುಲಭ ವಶೀಕರಣದ ಬಗ್ಗೆ ಕೇಳಿ ತಿಳಿದುಕೊಂಡು ನೀವು ಇಷ್ಟಪಟ್ಟ ವ್ಯಕ್ತಿಯನ್ನ ನಿಮ್ಮಂತೆ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಯ್ ಸರ್, ನನ್ನ ಹೆಸರು ವಿ ಟಿ ದಾಮಿನಿ ಸರ್. ಈಗ ಬಳೆ ಅಂಗಡಿ ಇದೆ, ಸ್ವಂತ ಇದೆ ಅಂತ ಹೇಳಿಕೊಂಡಿದ್ದಾರೆ. ಯಾರು ಇಲ್ಲ, ಸಿಂಗಲ್ ಸರ್. ಈಗ ಬಾಳಿಗೆ ಗೆಳೆಯ ಬೇಕಾಗಿದೆ, ಅವರು ಇವರ ಅಂತ ನೋಡಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಕಡೆಯವರಾದ್ರೂ ಪರವಾಗಿಲ್ಲ, ನಡೆಯುತ್ತೆ ಅಂತ ಹೇಳಿದ್ದಾರೆ. ಮಾಹಿತಿ ಇಂತಿದೆ: ಹವ್ಯಾಸ ವ್ಯಾಪಾರಕ್ಕೆ ಅನುಕೂಲ ಆಗುವ ಹೊಸ ಹೊಸ ಡಿಸೈನ್ ಬಳೆ ತರಿಸುವುದು, ಫ್ರೀ ಟೈಮ್ ನಲ್ಲಿ ಮೊಬೈಲ್ ನೋಡುವುದು ಹವ್ಯಾಸ ಅಂತ ಹೇಳಿಕೊಂಡಿದ್ದಾರೆ. ಊರು ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕು, ಈಗ ಸಿಟಿಯಲ್ಲಿ ಇರುವುದು ಅಂತ ಹೇಳಿದ್ದಾರೆ. ಸರ್, ಓದಿದ್ದು ಪಿಯುಸಿ ವರೆಗೆ ಮಾತ್ರ, ಮುಂದೆ ಓದಲು ಬಡತನ ಇತ್ತು. ಸರ್, ಈಗ ವಯಸ್ಸು 30 ಇದೆ ಸರ್. ಗಂಡ ಇಲ್ಲ, ಹುಡುಗರು ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಕೆಲಸ ಬಳೆ ವ್ಯಾಪಾರದ ಕೆಲಸ ಇದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಮಾಹಿತಿ ಇವರು ಇಷ್ಟ ಆಗಿದ್ರೆ ಮಾತ್ರ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಕಮೆಂಟ್ ಗಳಲ್ಲಿ ಸೆಲೆಕ್ಟ್ ಮಾಡಿ ಸಂಪರ್ಕಿಸುತ್ತಾರೆ. ಈ ಕರೋನಾ ಟೈಮ್ ಅಲ್ಲಿ ಮನೆಯಲ್ಲಿ ಇರಿ, ಸ್ಟೇ ಹೋಮ್ ಸ್ಟೇ ಸೇಫ್. ಸ್ನೇಹಿತರೆ ನಮಸ್ಕಾರ.